ಓಕೆ, ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಸ್ ಅಂತ ಏನು, ಬ್ಯಾಲೆಟ್ ಯೂನಿಟ್, ವಿ ವಿ ಪ್ಯಾಟ್ ಮತ್ತು ಕಂಟ್ರೋಲ್ ಯೂನಿಟ್ ಏನಿದೆಯಲ್ಲ, ಇವುಗಳ ಬಗ್ಗೆ ಸೀಲಿಂಗ್ ಮಾಡಬೇಕಾಗಿತ್ತಂದರೆ ಏನೇನು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬೇಕು ಎಂಬುದ್ರ ಬಗ್ಗೆ ನಮ್ಮ ಪಿ ಆರ್ ಒಳಗೆ ಸ್ವಲ್ಪ ಮಾಹಿತಿ ಕೊಡಿ. ಸರಿ ಸರ್, ಈಗ ನಾವು ಫಸ್ಟಿಗೆ ಮಾಕ್ ಪೋಲನ್ನು ಮಾಡ್ತೀವಿ ಸರ್. ಮಾಕ್ ಪೋಲನ್ನು ಮಾಡಿದಾಗ ನಾವು ಸಿ ಆರ್ ಸಿ ಪ್ರೊಸೆಸ್ಸನ್ನು ಮುಗಿಸ್ತೀವಿ, ಅಂದರೆ ಕ್ಲೋಸ್ ಆಗ್ತದೆ, ರಿಸಲ್ಟನ್ನು ತೋರಿಸ್ತೀವಿ, ಆಮೇಲೆ ಕ್ಲಿಯರನ್ನು ಮಾಡ್ತೀವಿ. ಕ್ಲಿಯರ್ ಮಾಡಿದ ಮೇಲೆ ನಾವೇನು ಮಾಡಬೇಕು ಅಂತಂದರೆ, ಮೊದಲು ಈ ಒಂದು ಸಿ ಯು ಯೂನಿಟನ್ನು ಆಫ್ ಮಾಡಬೇಕು. ಆಫ್ ಮಾಡಿನೇ ನಾವು ಈ ಸೀಲಿಂಗ್ ಪ್ರೊಸೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಈ ಕಂಟ್ರೋಲ್ ಯೂನಿಟನ್ನು ಆನ್ ಇಟ್ಟು ನಾವು ಸೀಲಿಂಗ್ ಪ್ರೊಸೆಸ್ಸನ್ನು ನಾವು ದಯಮಾಡಿ ಮಾಡಬಾರ್ದು. ಸೊ ಹೀಗಾಗಿ ನಾವು ಮೊದಲು ಈ ಕಂಟ್ರೋಲ್ ಯೂನಿಟನ್ನು ಏನು ಮಾಡ್ತೀವಿ, ಈಗ ಆಫ್ ಮಾಡ್ತೀವಿ. ಈ ಪ್ರಿಕಾಷನ್ನ ನಾವು ತಗೊಳ್ಬೇಕು ಸರ್. ಓನ್ಲಿ ಒನ್ ಪ್ರಿಕಾಷನ್? ಎಸ್ ಸರ್. ಅದಾದ ತಕ್ಷಣ ಎರಡನೇದು, ಸೀಲಿಂಗ್ ಮಾಡಬೇಕಾದ್ರೆ ನಮ್ಮ ಪಿ ಆರ್ ಓ ತಂಡದವ್ರ ಜೊತೆ ಯಾವ ಯಾವ ವಸ್ತುಗಳು ಇರಬೇಕು ಅದನ್ನು ಹೇಳ್ಕೊಡಿ ಸರ್. ಮುಖ್ಯವಾಗಿ ನಮಗೆ ಸೀಲಿಂಗಲ್ಲಿ ಅಂದರೆ ಮೂರು ತರಹದ ಒಂದು ಸೀಲ್ಗಳು ಬರ್ತವೆ ಸರ್. ಅದರಲ್ಲಿ ಮೊದಲೇದ್ದು ನಾವು ಇದನ್ನು ಗ್ರೀನ್ ಪೇಪರ್ ಸೀಲ್ ಅಂತ ನಾವು ಇದಕ್ಕೆ ಕರಿತೀವಿ. ಮುಂಚೆ ಇದಕ್ಕೆ ಒಂದು ಸ್ಟ್ರಿಪ್ ಸೀಲ್ ಅಂತ ಕರಿತಿದ್ರು, ಎ ಬಿ ಸಿ ಡಿ ಸ್ಟ್ರಿಪ್ ಸೀಲ್ ಅಂತ ಕರಿತಿದ್ರು. ಈಗ ಇದು ಸಿಂಪ್ಲಿಫೈಡ್ ಆಗಿ ಸರಳೀಕರಣಗೊಂಡು ಈಗ ಎ ಬಿ ಸೀಲ್ ಅಂತ ಮಾತ್ರ ಇದೆ. ಅಂದರೆ ಇಲ್ಲಿ ಮೇಲ್ಗಡೆ ಎ ಅನ್ನೋದ್ರ ಮೇಲೆ ಗಮ್ ಟೇಪನ್ನು ಅಂಟಿಸಿರ್ತಾರೆ, ಇಲ್ಲಿ ಬಿ ಅನ್ನೋದ್ರ ಮೇಲೆ ಗಮ್ ಟೇಪನ್ನು ಅಂಟಿಸಿರ್ತಾರೆ. ಇಲ್ಲಿ ಎರಡು ಕಲರ್ಡು ಒಂದು ಓವೆಲ್ ಶೇಪ್ ಇರ್ತದೆ, ಗ್ರೀನು ಮತ್ತು ರೆಡ್ಡು. ಸೊ ಇದ್ರ ಬ್ಯಾಕ್ ಸೈಡು ಇಲ್ಲಿ ಇದರ ಒಂದು ಸೀರಿಯಲ್ ನಂಬರ್ ಇರ್ತದೆ. ಹಾಗಾಗಿ ನಾವು ಯಾವೊಂದು ಸೀಲಿಂಗನ್ನು ಈ ಒಂದು ಸ್ಟ್ರಿಪ್ಪನ್ನು ಬಳಸ್ತಿರ್ತೀವಿ, ಇದನ್ನು ಏಜೆಂಟ್ರಿಗೆ ನೋಟ್ ಮಾಡ್ಕೊಳ್ಳಿಕ್ಕೆ ಹೇಳಬೇಕು ಸರ್. ಇದನ್ನು ನಾವು ಪಿ ಆರ್ ಅವರು ಸಹ ಇದನ್ನು ನೋಟ್ ಮಾಡ್ಕೊಳ್ಬೇಕು. ಇದನ್ನು ನಾವು ಗ್ರೀನ್ ಪೇಪರ್ ಸೀಲ್ ಅಂತ ಕರಿತೀವಿ. ಇದು ಒಳ್ಳೆ ಸೀಲು. ಇದರಲ್ಲಿ ಏಜೆಂಟ್ರವರು ಸೈನ್ ಮಾಡಬೇಕು, ಆಫೀಸರ್ಗಳು ಸೈನ್ ಮಾಡಬೇಕಿದ್ದಾರೆ. ಇನ್ನು ಎರಡನೇ ಒಂದು ಸೀಲಿಂಗ್ ಪ್ರೊಸೆಸ್ ಇದು ಅಂತಂದರೆ ಇದಕ್ಕೆ ನಾವು ಸ್ಪೆಷಲ್ ಟ್ಯಾಗ್ ಅಂತ ನಾವು ಕರಿತೀವಿ. ಸ್ಪೆಷಲ್ ಟ್ಯಾಗ್ ಅಂತ ಇದಕ್ಕೆ ಕರಿತೀವಿ. ಹಾಗಾದ್ರೆ ಈ ಸ್ಪೆಷಲ್ ಟ್ಯಾಗು ನಮ್ಮ ಒಂದು ಈ ರಿಸಲ್ಟ್ ಒಂದು ಸೆಕ್ಷನನ್ನು ಒಂದು ಕ್ಲೋಸ್ ಇದರಲ್ಲಿ ನಾವು ಈ ಬಟನ್ ಮಧ್ಯದಲ್ಲಿ ಬರೋ ಹಾಗೆ ನಾವು ಇಟ್ಟದನ್ನು ಪ್ಲೇಸ್ ಮಾಡಬೇಕು. ಹಾಗಾದ್ರೆ ಇದರಲ್ಲಿ ಏನೇನಿರ್ತದೆ, ಇಲ್ಲಿ ಸಿ ಯು ಸೀರಿಯಲ್ ನಂಬರ್ ಅಂತ ಇರ್ತದೆ. ಸೊ ಈ ಸೀರಿಯಲ್ ನಂಬರ್ ಮುಂದ್ಗಡೆ ಇದರ ಒಂದು ಸೀರಿಯಲ್ ನಂಬರನ್ನು ನಾವು ಬರೀಬೇಕು. ಅದ್ರ ಕೆಳಗಡೆ ಏನಿರ್ತದೆ ಅಂತಂದರೆ ಸ್ಪೆಷಲ್ ಟ್ಯಾಗ್ ಒಂದು ನಂಬರ್ ಇರ್ತದೆ, ಆ ನಂಬರನ್ನು ನಾವು ಏಜೆಂಟ್ರಿಗೆ ಹೇಳಬೇಕು. ಆಮೇಲೆ ಪಿ ಆರ್ ಓ ಅವರು ಸಹ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕು. ಮುಂದೆ ಅವರು 17C ಅದನ್ನು ಈ ನಂಬರನ್ನು ಬರೀಬೇಕಾಗ್ತದೆ ಸರ್. ಆಮೇಲೆ ಬ್ಯಾಕ್ ಸೈಡು ಇಲ್ಲಿ ಸಿಗ್ನೇಚರ್ ಅಂತ ಬರ್ತದೆ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಪಿ ಆರ್ ಒಂದು ಡಿಸ್ಟಿಂಗ್ವಿಶ್ಡ್ ಒಂದು ಸೀಲ್ ರಬ್ಬರ್ ಸ್ಟ್ಯಾಂಪ್ ಏನಿರ್ತದೆ, ಹಾಗಾದ್ರೆ ಈ ರಬ್ಬರ್ ಸ್ಟ್ಯಾಂಪನ್ನು ನಾವು ಬ್ಯಾಕ್ ಸೈಡ್ ಹಾಕಿ ಪಿ ಆರ್ ಅವರು ಸೈನ್ ಮಾಡಬೇಕು. ಆಮೇಲೆ ಅಲ್ಲಿದ್ದಂಥ ಎಲ್ಲ ಒಂದು ಪೋಲಿಂಗ್ ಏಜೆಂಟ್ರು ಸಹ ಒಂದು ಸಿಗ್ನೇಚರನ್ನು ನಾವು ಇದ್ರ ಮೇಲೆ ತಗೊಳ್ಬೇಕು. ಇದು ಎರಡನೇ ಪ್ರಕಾರದ ಒಂದು ಸೀಲಿಂಗ್ ಸರ್. ಇದಕ್ಕೆ ಸ್ಪೆಷಲ್ ಟ್ಯಾಗ್, ಸ್ಪೆಷಲ್ ಟ್ಯಾಗ್ ಅಂತ ಕರೀತಾರೆ. ಆಮೇಲೆ ಇದು ಅಡ್ರೆಸ್ ಟ್ಯಾಗ್ ಅಂತ ಬರುತ್ತೆ ಸರ್. ನಾವು ಸೀಲ್ ಮಾಡುವಾಗ ಇವು ನಮಗೆ ಎರಡು ಒಂದು ಅಡ್ರೆಸ್ ಟ್ಯಾಗ್ಗಳ ಒಂದು ಅವಶ್ಯಕತೆ ಬರ್ತದೆ. ಒಂದು ಒಂದು ಕಂಟ್ರೋಲ್ ಯೂನಿಟ್ಗೆ ಸಂಬಂಧಪಟ್ಟಂಗೆ ಒಂದು ಅಡ್ರೆಸ್ ಟ್ಯಾಗನ್ನು ನಾವು ಕಟ್ಟಬೇಕು. ಎರಡನೇದ್ದು ಅಂತಂದರೆ ವಿ ವಿ ಪ್ಯಾಟ್ ಒಂದು ಏನು ಡ್ರಾಪ್ ಬಾಕ್ಸ್ ಇರ್ತದೆ, ಆ ಡ್ರಾಪ್ ಬಾಕ್ಸು ಇದನ್ನು ಹಾಕಬೇಕು ನಾವು. ಹಾಗಾದರೆ ಈ ಸೀಲಿಂಗ್ ಮಾಡ್ಕೊಳ್ಳುವಾಗ ಇವು ಎರಡು ಪ್ರತಿಯನ್ನು ಇವನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಸ್ಪೆಷಲ್ ಟ್ಯಾಗು, ಆಮೇಲೆ ಒಂದು ಸ್ಟ್ರಿಪ್ಪು ಇವುಗಳನ್ನು. ಇದರ ಜೊತೆಗೆ ನಮ್ಮ ಹತ್ತಿರದಲ್ಲಿ ಈ ಒಂದು ಪಿ ಆರ್ ಒ ಮೆಟಲ್ ಒಂದು ಸೀಲ್ ನಮ್ಮ ಹತ್ರ ಇರಬೇಕು. ಆಮೇಲೆ ಈ ಒಂದು ಅರಗು, ಅದರ ಜೊತೆಗೆ ಒಂದು ಕ್ಯಾಂಡಲನ್ನು ಸಹ ನಾವು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇವೆಲ್ಲ ಸಿದ್ಧತೆ ಮಾಡಿಕೊಂಡಾಗ ನಾವು ಸೀಲಿಂಗನ್ನು ನಾವು ಮಾಡಬೇಕು. ಸ್ಪೆಷಲ್ ಟ್ಯಾಗ್ ಹಾಕೋದಕ್ಕೆ ಈ ಒಂದು ಸೀಲ್ ಬೇಕು. ಮುಕ್ಯವಾಗಿ ಒಂದು ಬೆಂಕಿ ಪೊಟ್ಟಣ ಸರಿಯಾಗಿ ಅವಶ್ಯಕತೆ ಇದೆ. ಇಷ್ಟು ವಸ್ತುಗಳನ್ನ ಇಟ್ಟುಕೊಂಡು, ವ್ಯಾಕ್ಸ್ ಬಹಳ ಇಂಪಾರ್ಟೆಂಟ್, ಇದು ಇರಬೇಕು. ಇಷ್ಟು ವಸ್ತುಗಳು ನಮಗೆ ಅಗತ್ಯ ಇದೆ ಸೀಲ್ ಮಾಡೋದಕ್ಕೆ, ಇಷ್ಟು ಅಗತ್ಯ ಇದೆ. ಇದರಲ್ಲಿ ಈ ಮೂರು ಮಷಿನ್ಸ್ದಲ್ಲಿ ಸೀಲ್ ಮಾಡಬೇಕಾಗಿರ್ತಕ್ಕಂಥ ಮಷಿನ್ಗಳು ಯಾವುದು? ಇದು ಕಂಟ್ರೋಲ್ ಯೂನಿಟನ್ನು ನಾವು ಸೀಲ್ ಮಾಡಬೇಕು, ಆಮೇಲೆ ಇದು ವಿ ಪ್ಯಾಟನ್ನು ಸಹ ಸೀಲ್ ಮಾಡಬೇಕು. ಬ್ಯಾಲೆಟ್ ಯೂನಿಟ್ಗೆ ಸೀಲ್ ಮಾಡೋ ಅಗತ್ಯ ಇರುವುದಿಲ್ಲ.
ಇದನ್ನ ಮಷಿನ್ ಒಂದು ಕಮಿಷನಿಂಗ್ ಮಾಡುವಾಗಲೇ ಅದನ್ನ ಎ ಆರ್ ಒ ಹಂತದಲ್ಲಿ ಇದನ್ನ ಸೀಲಿಂಗ್ ಪ್ರೊಸೀಜರ್ ಅನ್ನ ಮಾಡಿರುತ್ತಾರೆ ಸರ್. ಪಿ ಆರ್ ಒದವರು, ಪಿ ಆರ್ ಒದವರು, ಪೋಲಿಂಗ್ ಆಫೀಸರ್ಸ್ಗಳು ಯಾವುದೇ ರೀತಿಯ ಸೀಲ್ ಪ್ರೊಸೆಸ್ ಬ್ಯಾಲೆಟ್ ಯೂನಿಟ್ ಇರೋದಿಲ್ಲ. ಏನೇ ಸೀಲ್ ಮಾಡೋದಿದ್ರು ಕೂಡ ಕಂಟ್ರೋಲ್ ವಿ ಪ್ಯಾಟ್ ಮತ್ತು ಕಂಟ್ರೋಲ್ ಯೂನಿಟ್ ಮಾತ್ರ ಇರ್ತದೆ. ಎಲ್ಲ ಐಟಮ್ಸ್ಗಳನ್ನು ಕೂಡ ನಾವೀಗ ತೋರಿಸಿದ್ದೀವಿ. ಈಗ ಇದನ್ನ ವಾಸ್ತವಿಕವಾಗಿ ತಾವು ಸೀಲ್ ಮಾಡಿ ನಮ್ಮ ತಂಡದವರಿಗೆ ತೋರಿಸ್ತೀವಿ. ಸರಿ ಸರ್. ನಾವು ಸೀಲಿಂಗ್ ಪ್ರೊಸೀಜರನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಂಟ್ರೋಲ್ ಯೂನಿಟ್ ಅದ ಒಂದು ರಿಸಲ್ಟ್ ಸೆಕ್ಷನ್ ಇಲ್ಲಿ ಜಸ್ಟ್ ನಾವು ತೋರ್ಬೆರಳನ್ನು ಪ್ರೆಸ್ ಮಾಡುವುದರ ಮೂಲಕ, ಇಲ್ಲೇ ನಾವು ಭಾಳ ಶಕ್ತಿ ಹಾಕಬೇಕಾಗಿಲ್ಲ, ಪ್ರೆಸ್ ಮಾಡುವುದ್ರ ಮೂಲಕ ಇದನ್ನು ಓಪನ್ ಮಾಡಬೇಕು. ಅದಾದ ಮೇಲೆ ಇದನ್ನು ಸಹ ಓಪನ್ ಮಾಡಬೇಕು. ಹಾಗಾದರೆ ಇಲ್ಲಿ ನಾವು ಫಸ್ಟಿಗೆ ನಾವು ಈ ಗ್ರೀನ್ ಪೇಪರ್ ಸೀಲು ಅಂತಂದರೆ ಇದನ್ನು ಸ್ಟ್ರಿಪ್ ಸೀಲು ಅಥವಾ ಗ್ರೀನ್ ಪೇಪರ್ ಸೀಲ್ ಅಂತ ಕರಿತೀವಿ. ಸೊ ಇದನ್ನು ನಾವು ಇದರಲ್ಲಿ ಪಾಸ್ ಮಾಡಿ ಹಾಕಿಟ್ಕೊಳ್ಬೇಕು. ಹಾಗಾದ್ರೆ ಇದನ್ನು ಹಾಕುವಾಗ ನಮಗೆ ಇದನ್ನು ಭಾಳಷ್ಟು ಜನ ಹೀಗೆ ರಿವರ್ಸ್ ಹಾಕಿರ್ತಾರೆ, ನಾವು ಈ ರೀತಿ ಹಾಕಿದೆ ಈ ಒಂದು ಕಲರು ಅಥವಾ ಎ ಬಿ ಅಂದರೆ ಹೊರಗಡೆ ಕಾಣಬೇಕು, ಈ ಎ ಅನ್ನುವಂಥ ಪಾರ್ಟು ಮೇಲ್ಗಡೆ ಬರಬೇಕು ಕೆಳಗಡೆ ಅಲ್ಲ. ಸೊ ಇದನ್ನು ಹಾಕುವಾಗ ನಿಧಾನವಾಗಿ ಇಲ್ಲಿ ಇದರಲ್ಲಿಂದ ಪಾಸ್ ಮಾಡಿಬಿಟ್ರೆ ಇದು ಮೇಲ್ಗಡೆ ಬರ್ತದೆ. ಹೀಗೆ ಬರುವಾಗ ನಾವು ಈ ಓವೆಲ್ಗಳಲ್ಲಿ ಈ ಕಲರ್ಗಳು ಸೆಟ್ ಆಗುವಂಥ ರೀತಿಯೊಳಗಡೆ ಇದನ್ನು ಇಷ್ಟು ಸೆಟ್ ಮಾಡಿ ಇಟ್ಕೊಳ್ಬೇಕು. ಸೊ ಇದು ರಿಸಲ್ಟ್ ಸೆಕ್ಷನ್ ಒಂದು ಕ್ಲೋಸ್ ಆಯಿತು. ಹಾಗಾದ್ರೆ ಇದು ಫಸ್ಟಿಗೆ ನಾವು ಏನು ಮಾಡಿದ್ವಿ, ಗ್ರೀನ್ ಪೇಪರ್ ಸೀಲನ್ನು ನಾವು ಬಳಕೆ ಮಾಡಿಕೊಂಡ್ವಿ. ಇನ್ನು ನಂತರ ಇದಾದಮೇಲೆ ನಾವು ಸ್ಪೆಷಲ್ ಟ್ಯಾಗನ್ನು ನಾವು ಬಳಸಬೇಕು. ಈ ಸ್ಪೆಷಲ್ ಟ್ಯಾಗನ್ನು ನಾವು ಈಗ ಮೊದಲೇ ನಾವು ಇದಕ್ಕೆ ದಾರ ಕಟ್ಟಿ ನಾವು ಇಟ್ಕೊಂಡಿರಬೇಕು. ನಂತರ ಇಲ್ಲಿ ಇದನ್ನು ಈ ಒಂದು ಇಲ್ಲಿ ಏನು ಒಂದು ಹೋಲ್ ಇರ್ತದೆ ಅಂದರೆ ಈ ಒಂದು ಓಪನರು ಆಮೇಲೆ ಈ ಕೆಳಗಡೆ ಈ ಎರಡರಲ್ಲೂ ಪಾಸ್ ಆಗುವಂಥ ರೀತಿಯೊಳಗಡೆ ನಾವು ಜಸ್ಟ್ ಒಂದು ದಾರವನ್ನು ಹಿಂಗೆ ಪಾಸ್ ಮಾಡಿ ಇದರಲ್ಲಿ ನಾವು ಈ ಒಂದು ಸ್ಪೆಷಲ್ ಟ್ಯಾಗನ್ನು ಇಲ್ಲಿ ಕಟ್ಟಬೇಕು. ಇದನ್ನು ಕಟ್ಟುವಾಗ ಒಂದು ಇಲ್ಲಿ ಜಾಗರೂಕತೆಯನ್ನು ವಹಿಸ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ಇದರ ಒಂದು ಕಂಟ್ರೋಲ್ ಯೂನಿಟ್ ಒಂದು ಸಿ ಯು ನಂಬರು ಆಮೇಲೆ ಇದು ಕಾಣುವಂಥ ರೀತಿ ಅಂದರೆ ಇದರಲ್ಲಿ ಮೇಲ್ಗಡೆ ಕಾಣುವಂಥ ರೀತಿ ಒಳಗಡೆ ಇರಬೇಕು. ಸರ್, ಇವಾಗ ಆಗಲೇ ಹೇಳಿದ್ರಲ್ಲ ಯಾವಾಗ ಸಿ ಯುನ್ ಯಾಕೆ ಆಫ್ ಮಾಡಿ ಸೀಲ್ ಮಾಡಬೇಕಂತ. ನಾವು ಸಿ ಯು ಆಫ್ ಮಾಡಲಿಲ್ಲ ಆದರೆ ಇವಾಗ ಸೀಲ್ ಮಾಡುವಾಗ ಯಾವುದೇ ಒಂದು ಬಟನನ್ನು ಪ್ರೆಸ್ ಆಗುತ್ತೆ, ಆವಾಗ ಏನಾಗುತ್ತೆ, ನಮ್ಮ ಸಿ ಯು ಆನಲ್ಲಿದ್ದಾಗ ಎರರ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇನ್ವ್ಯಾಲಿಡ್ ಎರರ್ ಬರ್ಬೋದು ಅಥವಾ ಲಿಂಕ್ ಎರರ್ ಬರ್ಬೋದು ಅಥವಾ ಮಷಿನ್ ಪ್ರಾಬ್ಲಮ್ ಆಗ್ಬೋದು, ಈ ಥರ ಎಲ್ಲ ಬರಲು ಚಾನ್ಸ್ ಇರ್ತದೆ. ಅದಕ್ಕೆ ನಾವು ಯಾವಾಗೂ ಸಿ ಯುನ ಆಫ್ ಮಾಡೇ ಸೀಲ್ ಮಾಡಬೇಕಂತ ಹೇಳಿರೋದು. ಸೊ ಈ ರೀತಿ ಒಂದು ಇದರಲ್ಲಿ ಇದನ್ನು ಈ ಸ್ಪೆಷಲ್ ಟ್ಯಾಗನ್ನು ಇಟ್ಟು ಇದಕ್ಕೊಂದು ನಾವು ಈ ವ್ಯಾಕ್ಸ್ ಸಹಾಯದಿಂದ ಒಂದು ಸೀಲನ್ನು ನಾವು ಮಾಡ್ಕೊಳ್ಬೇಕು. ಈಗ ಏನಾಗಿದೆ ಅಂದರೆ ಈ ಒಂದು ಕಂಟ್ರೋಲ್ ಯೂನಿಟ್ದು ಸೈಜ್ ಕಡಿಮೆ ಇದೆ, ಸ್ಪೆಷಲ್ ಟ್ಯಾಗ್ದು ಸೈಜು ಜಾಸ್ತಿ ಇದೆ. ಆವಾಗ ನಮ್ಮ ಟೀಮ್ದವ್ರು ಪ್ಯಾನಿಕ್ ಆಗಬಾರ್ದು, ಅದನ್ನು ಸರ್ ಮಡಚಿದ್ರು, ಸರಿ ಮಡಿಚಿ ಹಾಕಿದ್ರು ನಡೀತದೆ ಸರ್. ಓಕೆ, ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಬೋದು. ಸರಿ, ಇಲ್ಲ ಅಂದ್ರೆ ಎಕ್ಸ್ಟ್ರಾ ಇದ್ರ ಇರೋದನ್ನ ಅದನ್ನ ನಾವು ಕಟರ್ ಇಂದ ಕಟ್ ಮಾಡಿದ್ರೆ ಬಹಳ ಬೆಸ್ಟ್. ಫೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ನಾವು ಇನ್ನ ಅದನ್ನೊಂದು ಕ್ಯಾಂಡಲ್ ತೆಗೆದುಕೊಂಡು ವ್ಯಾಕ್ಸ್ ಅನ್ನು ಸೀಲ್ ಮಾಡ್ಬೇಕಿಲ್ಲ. ಈ ಕ್ಯಾಂಡಲ್ ಅನ್ನ ನಾವು ಆದಷ್ಟು ಮಷೀನ್ಗಳ ಹತ್ತಿರ ನಾವು ಇದನ್ನ ಇರಬಾರದು. ನಾವು ಆ ಒಂದು ಕ್ಯಾಂಡಲ್ ಅನ್ನ ದೂರದಲ್ಲೇನೆ ಹಚ್ಚಿ ಅಲ್ಲಿನೇ ನಾವು ವ್ಯಾಕ್ಸ್ ಅನ್ನ ಕರಗಿಸಿ ಜಸ್ಟ್ ವ್ಯಾಕ್ಸ್ ಅನ್ನ ತಂದು ನಾವು ಇಲ್ಲಿ ಇಡಬೇಕಾಗ್ತದೆ. ಈಗಾಗಲೇ ಇಲ್ಲಿ ಈಗ ಸೀಲ್ ಮಾಡಿದಾರೆ ಅಂದರೆ ಅಷ್ಟು ಇಲ್ಲಿ ತಂದು ಕ್ಯಾಂಡಲು ಇಲ್ಲಿ ಅಥವಾ ಸೀಲ್ ಅಂತಂದು ಇಲ್ಲಿ ಹಾಕಬಾರ್ದು, ಯಾಕಂದರೆ ಇಲ್ಲಿ ಮಷಿನ್ ಸುಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಆದಷ್ಟನ್ನು ಕ್ಯಾಂಡಲನ್ನು ಹೊರಗಡೆ ಇಟ್ಟು ಬರೀ ವ್ಯಾಕ್ಸನ್ನು ಸ್ವಲ್ಪ ತೊಗೊಂಡು ಇದ್ರ ಜೊತೆ ಜೊತೆಗೆ ಪಿ ಆರ್ ಒ ಮೆಟಲ್ ಸೀಲನ್ನು ರೆಡಿ ಇಟ್ಕೋಬೇಕು. ಯಾವಾಗ ನೀವು ವ್ಯಾಕ್ಸನ್ ಹಚ್ತೀರ, ವ್ಯಾಕ್ಸನ್ನ ಕನೆಕ್ಟ್ ಮಾಡಿದ ತಕ್ಷಣ ಪಿ ಆರ್ ಸೀಲನ್ನು ಇಲ್ಲಿ ಇದನ್ನು ಮಾಡಬೇಕು. ವ್ಯಾಕ್ಸನ್ನು ಕರಗಿಸಲಾಗಿದೆ. ಸೊ ಇಲ್ಲಿ ಜಸ್ಟ್ ಇದನ್ನೊಂದು ಪಾಯಿಂಟ್ ಇಟ್ಟು ಇದಕ್ಕೆ ನಾವು ಈ ದಾರ ಇರುವಂಥ ರೀತಿಯೊಳಗಡೆ ಒಂದು ಮೆಟಲ್ ಸೀಲನ್ನು ಇಲ್ಲಿ ಪ್ರೆಸ್ ಮಾಡಿದರೆ ಈ ರೀತಿ ಒಂದು ಸೀಲಿಂಗ್ ಪ್ರೊಸೀಜರು ಇಲ್ಲಿ ಮುಗಿತದೆ. ಇಮಿಡಿಯೇಟ್ಲಿ ನಮ್ಮ ಹತ್ರ ಯಾವಾಗ ವ್ಯಾಕ್ಸಿನ್ ಹಚ್ತೀವಿ ಅದು ಇಮಿಡಿಯೇಟ್ಲಿ ನಮ್ಗೆ ಮೆಟಲ್ ಸೀಲ್ ಅನ್ನ ಇರಬೇಕು. ಸರ್ವಕ್ಕಿಂತ ಮೊದಲೇ ಹಚ್ಬೇಕು. ಈಗ ನಾವು ಎರಡು ಸೀಲ್ಗಳನ್ನು ಒಂದು ಗ್ರೀನ್ ಪೇಪರ್ ಸೀಲನ್ನು ಇದರಲ್ಲಿ ಹಾಕಿದ್ವಿ, ಆಮೇಲೆ ಸ್ಪೆಷಲ್ ಟ್ಯಾಗ್ ಅನ್ನ ಇದರಲ್ಲಿ ನಾವು ಹಾಕಿದ್ವಿ. ಇನ್ನು ಇದನ್ನ ಈ ರಿಸಲ್ಟ್ ಸೆಕ್ಷನ್ ಅನ್ನು ಕ್ಲೋಸ್ ಮಾಡ್ಬೇಕು. ಕ್ಲೋಸ್ ಮಾಡಿ ಇದನ್ನ ರಿಸಲ್ಟ್ ಸೆಕ್ಷನ್ ಅಂತ ಕರೀತೀವಿ. ರಿಸಲ್ಟ್ ಸೆಕ್ಷನ್ ಅಂತ ಹೇಳ್ತೀವಿ.
ಆಮೇಲೆ ಇವಾಗ ಏನು ಮಾಡಬೇಕು ಸರ್, ನಾವು ಫಸ್ಟಿಗೆ ಈ ಎ ಅನ್ನುವಂಥ ಇದ್ರ ಮೇಲೆ ಇರುವಂಥ ಒಂದು ಗಮ್ಮನ್ನು ಅದನ್ನು ತೆಗೆದು ಈ ರೀತಿ ಫಸ್ಟಿಗೆ ಇಲ್ಲಿ ಅಂಟಿಸ್ಬೇಕು, ನಂತರ ಬಿ ಮೇಲೆ ಇರುವಂತಹ ಒಂದು ಗಮ್ಮನ್ನು ನಿಧಾನವಾಗಿ ತೆಗೆದು ಅದನ್ನು ಅದ್ರ ಮೇಲೆ ಅಂಟಿಸ್ಬೇಕು. ಈ ರೀತಿ ಅಂಟಿಸಿದಾಗ ಇದರ ಒಂದು ಸೀರಿಯಲ್ ನಂಬರು ಮೇಲ್ಗಡೆ ಬರುವಂತಹ ರೀತಿ ಒಳಗೇನೆ ಇರ್ತದೆ. ನಾವು ಯಾವಾಗಲೂ ಮೊದಲು ಬಿಯನ್ನು ಅಂಟಿಸಿದ್ರೆ ಸೀರಿಯಲ್ ನಂಬರು ಅದ್ರ ಕೆಳಗಡೆ ಹೋಗೋ ಚಾನ್ಸ್ ಇದೆ. ಆ ರೀತಿ ಆಗಬಾರದು, ಇದೇ ರೀತಿಯಾಗಿ ಬರುವ ರೀತಿ ಅಲ್ಫಾಬೆಟಿಕಲ್ ಸೆಟ್ ಮಾಡಿದ್ದಾರೆ. ಫಸ್ಟ್ ಇದು ಎ ಒಳಗಡೆ ಹೋದ್ಮೇಲೆ ಬಿ ಮೇಲ್ಗಡೆ ಬಂದ ತಕ್ಷಣ ಸೀರಿಯಲ್ ನಂಬರ್ ಕಾಣಿಸ್ತಾ ಇರ್ತದೆ. ನಾವು ಅಡ್ರೆಸ್ ಟ್ಯಾಗ್ ಅನ್ನ, ಈ ಕಂಟ್ರೋಲ್ ಯೂನಿಟ್ ಅದ ಒಂದು ಅಡ್ರೆಸ್ ಟ್ಯಾಗ್ ಅನ್ನ ನಾವು ಏನ್ ಮಾಡಬೇಕು ಅಂತ, ಇದ್ರದ ಎಲ್ಲ ಇನ್ಫಾರ್ಮೇಶನ್ ಕಂಟ್ರೋಲ್ ಯೂನಿಟ್ ಎಲ್ಲ ಅದರ ಸೀರಿಯಲ್ ನಂಬರ್ ಅದೆಲ್ಲ ಬರಿಬೇಕು, ಯಾವ ನಮ್ಮ ಪೋಲಿಂಗ್ ಸ್ಟೇಷನ್ ಅದೆಲ್ಲ ಇನ್ಫಾರ್ಮೇಶನ್ ಬರೆದು ರೆಡಿ ಮಾಡಿ ಬ್ಲಾಂಕ್ ಸೆಲ್. ಬ್ಯಾಕ್ ಸೈಡ್ ಸಹ ಇಲ್ಲಿ ಪಿ ಆರ್ ಒ ಸೀಲ್ ಹಾಕಿ ಪಿ ಆರ್ ಒ ಸಿಗ್ನೇಚರು ಅಲ್ಲಿ ಹಾಜರಿದ್ದಂತ ಎಲ್ಲ ಪೋಲಿಂಗ್ ಏಜೆಂಟ್ರ ಒಂದು ಸಿಗ್ನೇಚರ್ ಗಳನ್ನ ನಾವು ತೆಗೆದುಕೊಂಡು ಯಾವ ನಿಮ್ಮ ಪೋಲಿಂಗ್ ಸ್ಟೇಷನ್ ನಂಬರ್ ಇದೆ ಸೊ ಯಾವುದು ಅಂತ ಅದರಲ್ಲೆಲ್ಲ ಪೂರ್ತಿ ಇನ್ಫಾರ್ಮೇಶನ್ ಮಾಡ್ಬೇಕು ಸರ್. ಪಿ ಆರ್ ಒ ಸೈನ್ ಆಯ್ತು, ಅದ್ರ ಜೊತೆಗೆ ಅಲ್ಲಿ ಹಾಜರ್ ಇರುವಂತ ಎಲ್ಲ ನಮ್ಮ ಯಾರಾದ್ರೂ ಏಜೆಂಟ್ ಇನ್ ಕೇಸ್ ಇಲ್ಲ ಅಂದ್ರೂ ನಮ್ಮ ಆಫೀಸರ್ಗಳು ಇರ್ತಾರಲ್ಲ, ಆಫೀಸರ್ ಮಾಡಿಸಿದ್ರು ಏನಿಲ್ಲ, ಎಲ್ಲರೂ ಮಾಡ್ಬೇಕಿತ್ತು. ಆಮೇಲೆ ಇದನ್ನ ನಾವು ಈ ಒಂದು ರಿಸಲ್ಟ್ ಸೆಕ್ಷನ್ ಇರುವಂತ ಇಲ್ಲಿ ಹೋಲ್ ಅಲ್ಲಿ ನಾವು ಸ್ವಲ್ಪ ನಿಧಾನವಾಗಿ ಒಂದು ಆ ಹೋಲ್ ಅಲ್ಲಿ ದಾರವನ್ನ ಪಾಸ್ ಮಾಡಿಕೊಂಡು ಅಲ್ಲಿ ನಾಟ್ ಅನ್ನ ಹಾಕಿ ಬಿಡಬೇಕು. ಆ ನಾಟ್ಗೆ ನಾವು ಮತ್ತೆ ಆಸ್ ಯೂಶುವಲ್ ಒಂದು ಸೀಲ್ ಅನ್ನ ಹಾಕಿ ಇದಕ್ಕೂ ಸಹ ವ್ಯಾಕ್ಸ್ ಅನ್ನ ಸೀಲ್ ಮಾಡಬೇಕು. ಎಲ್ಲೆಲ್ಲಿ ನೀವು ವ್ಯಾಕ್ಸ್ ಸೀಲ್ ಮಾಡ್ತೀರಾ ಅಲ್ಲಿ ಪಿ ಆರ್ ಒ ಮೆಟಲ್ ಸೀಲ್ ಇರಲೇಬೇಕು. ಮೆಟಲ್ ಸೀಲ್. ಸೊ ಈ ರೀತಿ ಒಂದು ಸೀಲಿಂಗ್ ಪ್ರೊಸೀಜರು ಕಂಟ್ರೋಲ್ ಯೂನಿಟ್ದು ಕಂಪ್ಲೀಟ್ ಆಯಿತು ಸರ್. ಕಂಟ್ರೋಲ್ ಯೂನಿಟ್ಗೆ ನಾವು ಮೂರನ್ನು ಬಳಸಿದ್ವಿ ಸರ್, ಒಂದು ಗ್ರೀನ್ ಪೇಪರ್ ಸೀಲ್ ಬಳಸಿದ್ವಿ ಸರ್, ಸ್ಪೆಷಲ್ ಟ್ಯಾಗ್ ಆಯಿತು, ಇನ್ನು ವಿವಿ ಪ್ಯಾಟ್ ಏನಾಗಿರುತ್ತೆ ಸರ್ ಅಂದರೆ ಆಲ್ರೆಡಿ ಈ ಒಂದು ನಾಬ್ಗಳಿಗೆ ಸೀಲ್ ಇರುತ್ತವೆ ಸರ್, ಪಿ ಆರ್ ಒ ತಂಡದವ್ರು ಏನು ಮಾಡಬೇಕು ಸರ್, ಇಲ್ಲಿ ಈ ಡ್ರಾಪ್ ಬಾಕ್ಸ್ ಅನ್ನು ಓಪನ್ ಮಾಡಬೇಕು, ಇದನ್ನ ಎಲ್ಲ ಒಂದು ಪೋಲಿಂಗ್ ಏಜೆಂಟ್ರಿಗೂ ತೋರಿಸಬೇಕು. ಇದರೊಳಗಡೆ ಯಾವುದೇ ರೀತಿಯಾದಂತ ಒಂದು ವೋಟ್ಗಳು ಅಂದ್ರೆ ಪೇಪರ್ಗಳು ಇಲ್ಲ, ಎಲ್ಲವನ್ನು ನಾನು ತೆಗೆದಿದ್ದೀನಿ, ತೋರಿಸ್ಕೊಳ್ಬೇಕು ಅವ್ರಿಗೆ. ಹಾಗಾದ್ರೆ ಇದನ್ನ ನಾವು ಜಸ್ಟ್ ಪ್ರೆಸ್ ಮಾಡಬೇಕು, ಇಲ್ಲಿ ಟಕ್ ಅಂತ ಹೇಳಿ ಸೌಂಡ್ ಬರ್ತದೆ. ಪ್ರೆಸ್ ಮಾಡಿದಾಗ ಇಲ್ಲೂ ಸಹ ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಅನ್ನ ಹಾಕಿ ಸೇಮ್ ಯಾವ ರೀತಿ ಕಂಟ್ರೋಲ್ ಯೂನಿಟ್ಗೆ ಒಂದು ಅಡ್ರೆಸ್ ಟ್ಯಾಗ್ ಕೊಟ್ಟಿರ್ತಾರೆ, ಆ ಅಡ್ರೆಸ್ ಟ್ಯಾಗ್ ಅನ್ನ ಇಲ್ಲಿ ಹಾಕಿಬಿಟ್ಟು ಅರಗಿನಿಂದ ಅದಕ್ಕೆ ಬಿಸಿ ಮಾಡಿ ಪಿ ಆರ್ ಒ ಮೆಟಲ್ ಸೀಲ್ ಅನ್ನು ಒತ್ತಬೇಕು. ಸೊ ಇಷ್ಟು ಮಾಡಿದ್ರೆ ಸರ್, ಇದು ನಾವು ಇವಿಎಂ ಮಷಿನ್ ಅನ್ನ ಮತದಾನಕ್ಕೆ ರೆಡಿ, ಮತದಾನದ ಮುಂಚೆ ಸೀಲ್ ಮಾಡಿದ ಹಾಗೆ ಆಗುತ್ತೆ ಸರ್. ಈಗ ನಮ್ಮ ಮಷಿನ್ ಎಲ್ಲ ರೀತಿಯಾಗಿ ಮತದಾನಕ್ಕೆ ಸಿದ್ಧ ಆಗಿದೆ, ಸೀಲ್ ಆಗಿ ಸಿದ್ಧ ಆಗಿದೆ. ಜೊತೆಗೆ ಈ ಸೀಲ್ ಅನ್ನ ಇನ್ಮೇಲೆ ಅವರು ವಾಸ್ತವಿಕ ಮತದಾನ ಮುಗಿದ ನಂತರ ಓಪನ್ ಮಾಡತಕ್ಕದ್ದಲ್ಲ, ಇಲ್ಲ ಇದನ್ನೇ ತಗೊಂಡು ಹೋಗಿ ಡಿ ಮಸ್ಟರಿಂಗ್ ಅವರು ಕೊಡ್ತಾರೆ. ಹೌದು, ಸೀಲ್ ಒಂದ್ಸರಿ ಮಾಡಿದ ತಕ್ಷಣ ಯಾವುದೇ ಸೀಲ್ ಅನ್ನ ತೆಗೆಯುವ ಅಧಿಕಾರ ಯಾರೋ ಮತ್ತು ಅವರ ಆದ್ಮೇಲೆ ಮತದಾನ ಕ್ಲೋಸ್ ಆಗುತ್ತಲ್ಲ ಸರ್, ಅವಾಗ ಟೋಟಲ್ ಎಲ್ಲ ಮತದಾನ ಕ್ಲೋಸ್ ಆದ್ಮೇಲೆ ಈ ಕ್ಲೋಸ್ ಬಟನ್ ಅನ್ನು ಪ್ರೆಸ್ ಮಾಡಿ ಈ ಕಂಟ್ರೋಲ್ ಎಲ್ಲ ಕನೆಕ್ಷನ್ಸ್ ತೆಗೆದು ಕಂಟ್ರೋಲ್ ಯೂನಿಟ್ ಮತ್ತು ಬ್ಯಾಲೆಟ್ ಯೂನಿಟ್ ಮತ್ತು ವಿವಿ ಪ್ಯಾಟ್ಗಳನ್ನು ತೆಗೆದು ಅದರಲ್ಲಿ ಬಾಕ್ಸ್ ಅಲ್ಲಿ ಹಾಕಿ ಅದಕ್ಕೊಂದು ಅಡ್ರೆಸ್ ಟ್ಯಾಗ್ ಅನ್ನ ಸೀಲ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಈಗ ವಾಸ್ತವಿಕ ಮತದಾನ ಮುಗಿಯಿತು ಅಂತ ಭಾವಿಸೋಣ. ನಾವೆಲ್ಲ ಏನು ಕ್ಲೋಸ್ ಆಯ್ತು, ಈಗ ಮತದಾನ ಮಾಡೋರೆಲ್ಲ ಮಾಡಿದ್ರು, ಡಾಕ್ಯುಮೆಂಟ್ಸ್ ಎಲ್ಲ ಬರ್ದಿವಿ, ಇವುಗಳನ್ನ ಯಾವ ರೀತಿಯಾಗಿ ಮತ್ತೆ ಇವುಗಳನ್ನ ಅದರ ಬಾಕ್ಸ್ ನಲ್ಲಿ ಹಾಕಬೇಕು ಎಂಬುದರ ಬಗ್ಗೆ ಸರ್ ಈಗ ನಾವು ಸ್ಟಾರ್ಟ್ ಮಾಡೋಣ. ಮೊದಲು
ಒಂದೊಂದಾಗಿ ನಾವು ಕನೆಕ್ಷನ್ಸ್ ಅನ್ನ ಬಿಸ್ತಾ ಹೋಗ್ಬೇಕು ಸರ್. ಸೊ ಇದು ಈ ತರ ಕನೆಕ್ಷನ್ಸ್ ಅನ್ನ ಜಗ್ ತೆಗಿಬಾರ್ದು. ಯಾವ್ದು ಬಿಚ್ಚಬೇಕು ಮೊದಲು? ಕಂಟ್ರೋಲ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಫಸ್ಟ್ ಕನೆಕ್ಷನ್ ಅನ್ನ ಬಿಚ್ಚಬೇಕು. ಬಿಚ್ಚ ತೆಗಿಬೇಕಾದ್ರೆ ಸ್ವಲ್ಪ ಅದನ್ನ ಇವಾಗ ಏನಾಗುತ್ತೆ ಅಂದ್ರೆ ಹಿಂಗ್ ಜಗ್ ತೆಗಿಬಾರ್ದು ಯಾವಾಗೂ. ನಾವು ಕನೆಕ್ಷನ್ಸ್ ಕೊಡ್ಬೇಕಾದ್ರೆ ಹಿಂಗ್ ಜಸ್ಟ್ ಪ್ರೆಸ್ ಮಾಡಿರ್ತೀವಲ್ಲ ಆತರ ಹಿಂಗ್ ಇದಲ್ಲ, ಈ ತರ ಹಿಂಗ್ ಕಂಟಿನ್ಯೂ ಪ್ರೆಸ್ ಮಾಡಿ ಈ ತರ ನಾವು ಇದನ್ನ ಲಾಚ್ ಅನ್ನ ತೆಗೆದುಕೊಂಡು ಈ ತರ ತೆಗಿಬೇಕಾಗುತ್ತೆ. ಸೊ ಇದು ಕನೆಕ್ಷನ್ ಡಿವೈಡ್ ಆಯ್ತು. ಒಂದು ಗಮನ ಇಡ್ಬೇಕಂತಂದ್ರೆ ಇದು ಈ ತರ ಇಸಿ ಅಂತ ಏನ್ ಬರ್ದಿತ್ತಲ್ಲ ಇದು ಮೇಲ್ಗಡೆ ಇರ್ಬೇಕು ಯಾವಾಗೂ. ಎನ್ಕ್ರೇ ಇದು ಯಾವಾಗೂ ಮೇಲ್ಗಡೆ ಇದ್ದುಕೊಂಡೇ ಮಾಡ್ಬೇಕು, ಯಾಕಂದ್ರೆ ಇದು ಕರೆಕ್ಟ್ ಆಗಿ ಹತ್ರ ಅದೇ ಸೈಜ್ ಅಲ್ಲಿ ಕುತ್ಕೊಳ್ಳುತ್ತೆ. ಇಲ್ಲಿ ಅಡ್ರೆಸ್ಟ್ ಆಗೋ ಹಾಳಾಗದ ರೀತಿ ಒಳಗಡೆ ಇದನ್ನ ಒಳಗಡೆ ನಾವು ಪ್ಲೇಸ್ ಅನ್ನ ಮಾಡಬೇಕು. ಈ ತರ ಇದಾದ್ಮೇಲೆ ಈ ಒಂದು ಬಾಕ್ಸ್ಗೂ ಸಹ ನಾವು ಸೀಲ್ ಮಾಡ್ಬೇಕಾಗುತ್ತೆ. ಈ ಒಂದು ಎರಡು ಅಡ್ರೆಸ್ ಟ್ಯಾಗ್ಗಳನ್ನ ತೆಗೆದುಕೊಂಡು ಈ ಹೋಲ್ಗೆ ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಅನ್ನ ಹಾಕ್ಬೇಕು, ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಹಾಕಿ ಅದರಲ್ಲಿ ಸೆರಗಿನಿಗೆ ಬಿಸಿ ಮಾಡಿ ಅರಗನ್ನ ಹಚ್ಚಿ ಮ್ಯಾಲೆ ಪಿಯರ್ ಮೆಟಲ್ ಸೀಲ್ ಅನ್ನ ಹಾಕಿದ್ರೆ ಎರಡು ಮಾಡಬೇಕು. ಎರಡು ಮಾಡಿದ ನಂತರ ಇದನ್ನ ನೀಟಾಗಿ ತೆಗೆದು ಇಟ್ಬಿಡ್ಬೇಕು. ಕೆಲಸ ಆಯ್ತು. ನೆಕ್ಸ್ಟ್ ನಂತರ ವಿವಿ ಪ್ಯಾಟ್ ಗೆ ನಾವು ಬ್ಯಾಲೆಟ್ ಯೂನಿಟ್ ಇಂದ ಏನು ಕನೆಕ್ಟ್ ಮಾಡಿರ್ತೀವಲ್ಲ ಅದನ್ನ ತೆಗಿಬೇಕು. ಓಕೆ, ಇಲ್ಲಿ ವಿವಿ ಪ್ಯಾಟ್ ಒಂದು ಬಟನ್ ಇದೆ, ಇದು ಆಫ್ ಮಾಡ್ಬೇಕು ಸರ್. ಇದು ಎರಡು ಬಟನ್ಸ್ಗಳು ಇರ್ತವೆ, ಒಂದು ಆನ್ ಮೋಡ್ ಅಂತ ಇರ್ತೀವಿ, ಇನ್ನೊಂದು ಟ್ರಾನ್ಸ್ಪೋರ್ಟ್ ಮೋಡ್ ಅಂತಿದೆ. ಆಲ್ರೆಡಿ ನಾವು ಇವಾಗ ಮೊದಲು ಹೇಳಿದೀವಿ ಇದ್ರ ಬಗ್ಗೆ. ಸೊ ಯಾವಾಗ ನಾವು ಇದು ಆಫ್ ಮಾಡ್ತೀವಿ ಟ್ರಾನ್ಸ್ಪೋರ್ಟ್ ಮೋಡ್ ಅಲ್ಲಿ ಆಗ್ತದೆ. ಸೊ ಇದು ಆಫ್ ಮಾಡಿದ್ಮ್ಯಾಗ ಈ ತರ ಪ್ಯಾನಲ್ ಓಪನ್ ತೆಗಿಬೇಕು. ಸೊ ಇದನ್ನು ಈ ತರ ಆಫ್ ಮಾಡಿ ಈ ತರ ಕನೆಕ್ಷನ್ಸ್ ಅನ್ನ ತೆಗೆದು ಪ್ರೆಸ್ ಮಾಡಿ ತೆಗಿಬೇಕು. ಸೊ ಇದು ತರ ಇವಾಗ ಬ್ಯಾಟ್ರಿಯನ್ನ ಅದನ್ನು ಸಹ ಓಪನ್ ಮಾಡಿ ತೋರಿಸ್ಬೇಕು. ಇವಾಗ ನೋಡಿ ತೋರಿಸ್ತೀನಿ ಸರ್. ಇವಾಗ ಇದನ್ನು ಪ್ರೆಸ್ ಮಾಡಿ ಈ ತರ ಓಪನ್ ಮಾಡಿದೆ. ಈ ತರ ಫುಲ್ ಕಂಪ್ಲೀಟ್ಲಿ ಆಗಿ ಓಪನ್ ಆಗಿತ್ತು. ಸೊ ಈ ತರ ಇಲ್ಲಿ ಪ್ರೆಸ್ ಮಾಡಿದ್ರೆ ಜಸ್ಟ್ ಬ್ಯಾಟ್ರಿ ತೆಗಿಬೇಕು ಮತ್ತೆ ಇದನ್ನ ಸೇಮ್ ಆಸ್ ಯೂಶುವಲ್ ಲಾಕ್ ಮಾಡಬೇಕು. ಮಾಡಿ ಅದರ ಬಾಕ್ಸ್ ಅಲ್ಲಿ ಅದರ ಗಟ್ಟಿ ಹಾಕಬೇಕು. ಎಸ್, ಬಾಕ್ಸ್ ಇದೆ. ಸರಿಯಾಗಿ ಕೇಬಲ್ ಅನ್ನ ನಾವು ಅದನ್ನ ಫೋಲ್ಡ್ ಮಾಡಿ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಅದನ್ನ ಕೇಬಲ್ ಅನ್ನ ಫೋಲ್ಡ್ ಮಾಡಿ ಈ ಒಂದು ಬಾಕ್ಸ್ ಅಲ್ಲಿ ನಿಧಾನವಾಗಿ ಹಾಕಿ ಒಂದು ಸೀಲಿಂಗ್ ಪ್ರೊಸೀಜರ್ ಅನ್ನ ನಾವು ಮಾಡಬೇಕು. ಇದು ಆಫ್ ಮೋಡಲ್ಲೇ ಇರಬೇಕು. ಈ ಕೇಬಲ್ ಅನ್ನ ಸರಿಯಾಗಿ ಒಳಗಡೆ ಹಾಕ್ಸಬೇಕು ಕಂಪ್ಲೀಟ್. ಸರಿಯಾಗಿ ಈ ಒಂದು ವಿವಿ ಪ್ಯಾಟರ್ನ್ ಇಟ್ಟಮೇಲೆ ಇಲ್ಲಿಯೂ ಸಹ ಇವು ಲಾಕ್ ನಾಲ್ಕು ಒಂದು ಲ್ಯಾಚಸ್ಗಳನ್ನು ಸರಿಯಾಗಿ ಹಾಕಿ ಇದಕ್ಕೂ ಸಹ ಎರಡು ಒಂದು ಅಡ್ರೆಸ್ ಟ್ಯಾಗ್ಗಳನ್ನು ಹಾಕಬೇಕು ಸರ್. ಒಂದು ಇಲ್ಲಿ ಸೈಡ್ ಪ್ರತಿಯೊಂದು ಇದಕ್ಕೆ ಇಲ್ಲಿ ಹೋಲ್ಗಳಿರ್ತದೆ. ಇಲ್ಲಿ ಒಂದು ಅಡ್ರೆಸ್ ಟ್ಯಾಗ್ ಒಂದು ದಾರವನ್ನು ಪಾಸ್ ಮಾಡಿ ಈ ಕಡೆ ಒಂದು ಈ ಕಡೆ ಒಂದು ಅಥವಾ ಫ್ರಂಟ್ ಒಂದು ಈ ಒಂದು ಟೋಟಲ್ ಮೂರು ಇದಕ್ಕೆ ಅಡ್ರೆಸ್ ಟ್ಯಾಗ್ಗಳನ್ನು ನಾವು ಇಲ್ಲಿ ಹಾಕಿ ವಿವಿ ಪ್ಯಾಟ್ ಒಂದು ಸೀಲನ್ನು ಮಾಡಬೇಕು. ವಿವಿ ಪ್ಯಾಟನ್ನು ಡಿಸ್ಕನೆಕ್ಟ್ ಮಾಡಬೇಕಾಗಿತ್ತಂದ್ರೆ ಮೊದಲು ವಿವಿ ಪ್ಯಾಟನ್ನು ಆಫ್ ಮಾಡಬೇಕು. ಎಸ್, ಸೆಕೆಂಡು ಆಫ್ ಮಾಡಿದ ತಕ್ಷಣ ಬ್ಯಾಟ್ರಿಯನ್ನು ತೆಗಿಬೇಕು. ಎಸ್, ಮೂರನೇದು ಅದನ್ನು ಕೇಬಲನ್ನು ಸರಿಯಾಗಿ ಮಡಚಿ ಮತ್ತೆ ಅದನ್ನು ಎತ್ತಿ ಆ ಬಾಕ್ಸಲ್ಲಿ ಹಾಕಬೇಕು. ಬಾಕ್ಸಲ್ಲಿ ಹಾಕಿದ ತಕ್ಷಣ ಈ ಏನು ನಾಬ್ಸ್ಗಳಿದೆಯಲ್ಲ ಇವುಗಳಿಗೆ ಅಡ್ರೆಸ್ ಟ್ಯಾಗ್ ಅನ್ನ ಹಾಕಿ ಲಾಕ್ ಆಗ್ಬೇಕು. ಲಾಕ್ ಆದ ತಕ್ಷಣ ಇದಕ್ಕೆ ಅಡ್ರೆಸ್ ಟ್ಯಾಗ್ ಅನ್ನ ಹಚ್ಚಿ ಅದಕ್ಕೆ ಬಿಸಿ ಅರಗ್ ಮಾಡಿ ಪಿ ಆರ್ ಒ ಮೆಟಲ್ಸ್ ಅನ್ನ ಒತ್ತಿ ಇದನ್ನು ನಾವು ಕ್ಲೋಸ್ ಆಯಿತು ತೆಗೆದಿಟ್ಕೋಬೇಕು. ಇನ್ನು ಉಳಿದದ್ದು ಬ್ಯಾಲೆಟ್ ಯೂನಿಟ್ ದಲ್ಲಿ ಯಾವುದೇ ರೀತಿಯ ಸೀಲ್ ಮಾಡುವ ಅವಶ್ಯಕತೆ ಇಲ್ಲ. ಬ್ಯಾಲೆಟ್ ಯೂನಿಟ್ ಅನ್ನ ಆನ್ ಮಾಡೋ ಅವಶ್ಯಕತೆ ಇಲ್ಲ, ಬ್ಯಾಲೆಟ್ ಯೂನಿಟ್ ಅನ್ನ ಆಫ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ಹೆಂಗ್ ಬಂದಿರ್ತದಲ್ಲ ಅದೇ ಎರಡು ಯೂನಿಟ್ ಇದ್ದಾಗ ಇದನ್ನ ಕನೆಕ್ಷನ್ಸ್ ಮಾತ್ರ ತೆಗಿಬೇಕಾಗ್ತದೆ. ಬ್ಯಾಲೆಟ್ ಯೂನಿಟ್ ಬಾಕ್ಸ್ ಎನ್ಗ್ರೇವ್ಡ್ ಮೇಲ್ಗಡೆ ಇರಬೇಕು. ಸೊ ಆಮೇಲೆ ಎರಡು ಇದ್ದಾಗ ಒಂದರದು ಅಂದ್ರೆ ಇಲ್ಲಿ ಏನು ಬ್ಯಾಲೆಟ್ ಯೂನಿಟ್ ನಂಬರ್ ಒನ್ ಇರ್ತದೆ ಈ ಒಂದಕ್ಕೆ ಸಂಬಂಧಪಟ್ಟಂತ ಬ್ಯಾಲೆಟ್ ಯೂನಿಟ್ ದಲ್ಲೇ ನಾವು ಹಾಕಬೇಕು. ಅದನ್ನ ಅದ್ರ ಬದಲು ಮಾಡಬಾರದು. ಒಂದು ಎರಡಕ್ಕೆ ಆಗ್ಬಾರ್ದು, ಎರಡು ಒಂದಕ್ಕೆ ಆಗ್ಬಾರ್ದು. ಇದನ್ನ ನಾವು ಇಲ್ಲಿ ಪ್ಲೇಸ್ ಮಾಡುವಾಗ ಇಲ್ಲಿ ಸರಿಯಾಗಿ ಇಟ್ಟು ಇಲ್ಲಿ ಕೇಬಲ್ ಪಾಸ್ ಆಗಲಿಕ್ಕೆ ಈ ರೀತಿಯಾಗಿ ಒಂದು ದಾರಿ ಇದೆ.
ಸೊ ಅದು ಅಂದರೆ ಇದನ್ನ ಉಲ್ಟಾ ಹಾಕಬಾರ್ದು. ಉಲ್ಟಾ ಹಾಕಿದ್ರೆ ಲಾಕಿಂಗ್ ಆಗ ಇಲ್ಲಿ ನೋಡಿ ಈ ಥರ ಇಲ್ಲಿ ಹಾಕಿದ್ರೆ ಇದು ಕೇಬಲ್ ಪಾಸ್ ಮಾಡಲಿಕ್ಕೆ ಅಂದರೆ ಈ ಕೇಬಲ್ ಕಟ್ ಆಗುವಂಥ ಚಾನ್ಸ್ ಇರ್ತದೆ. ಸೊ ಈ ರೀತಿಯಾಗಿ ಇಟ್ಟು ಇದನ್ನು ಕ್ಲೋಸ್ ಮಾಡಿ ಇದಕ್ಕೂ ಸಹ ಒಂದು ಎರಡು ಒಂದು ಅಡ್ರೆಸ್ ಟ್ಯಾಗ್ಗಳನ್ನು ಲಾಕ್ ಮಾಡಿದ ಮೇಲೆ ಈ ಒಂದು ಕಾರ್ನರ್ ಹೋಲ್ಗಳು ಏನು ಬರ್ತವೆ ಈ ಹೋಲ್ಗಳಿಗೆ ಈ ಒಂದು ಅಡ್ರೆಸ್ ಟ್ಯಾಗ್ಗಳನ್ನು ನಾವು ಹಾಕಬೇಕು. ಅಂದರೆ ಅಡ್ರೆಸ್ ಟ್ಯಾಗ್ಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಕೊಡುವಾಗ ಕೊಡ್ತಾರೆ ಸರ್, ಇಪ್ಪತ್ತು ಇಪ್ಪತ್ತು ಅಡ್ರೆಸ್ ಟ್ಯಾಗ್ಗಳನ್ನು ಕೊಟ್ಟಿರ್ತಾರೆ. ಎನ್ಗ್ರೇವ್ ಪಾರ್ಟ್ ಮೇಲೆ ಅಲ್ಲ ಸರ್, ಒಂದೇ ಸೆಕೆಂಡ್. ಇಲ್ಲಿ ಏನಿದು ಕೇಬಲನ್ನು ಪಾಸ್ ಮಾಡಲಿಕ್ಕೆ ಏನು ಹಿಂಗೆ ಒಂದು ದಾರಿ ಇರ್ತದೆ ಕೇಬಲ್ ಪಾಸ್ ಮಾಡಲಿಕ್ಕೆ, ಹಾಗಾದರೆ ಇದ್ರ ಕಡೆನೆ ಒಂದು ಕೇಬಲ್ ಪಾರ್ಟ್ ಬರುವ ಹಾಗೆ ನಾವು ಬ್ಯಾಲೆಟ್ ಯೂನಿಟನ್ನು ಪ್ಲೇಸ್ ಮಾಡಬೇಕು, ಸೆಟ್ ಮಾಡ್ಕೋಬೇಕು. ನಾವು ಅದನ್ನು ಯಾವಾಗಲೂ ರಿವರ್ಸ್ ಮಾದರಿಯಲ್ಲಿ ಅಂದರೆ ಈ ಕೇಬಲ್ ಯಾವ ಕಡೆ ಇರ್ತದಲ್ಲ ಅದನ್ನು ಅಂದರೆ ಈ ಕೇಬಲ್ ಇಲ್ಲಿ ಪಾಸ್ ಆಗುವಂಥ ರೀತಿ ಒಳಗಡೆ ಈ ಒಂದು ಸಾಕೆಟ್ನಲ್ಲಿ ಇಟ್ಟು ನಾವು ಈ ಬಾಕ್ಸನ್ನು ಕ್ಲೋಸ್ ಮಾಡಬೇಕು. ಇದಕ್ಕೂ ಸಹ ಎರಡು ಅಡ್ರೆಸ್ ಟ್ಯಾಗ್ ಈ ಹೋಲಲ್ಲಿ ಪಾಸ್ ಮಾಡಿ ಸೀಲ್ ಮಾಡಿ ಒಂದು ಅರಗನ್ನು ಹಾಕಿ ನಾವು ಇಟ್ಬಿಡಬೇಕು. ಸೊ ಈ ರೀತಿ ಮಸಿನ್ ಸೀಲಿಂಗು ಪ್ರೊಸೀಜರ್ ಆಯಿತು ಸರ್. ಒಟ್ಟಾರೆ ಮಸಿನನ್ನು ಸೀಲ್ ಮಾಡುವುದು, ತದನಂತರ ವಾಸ್ತವಿಕ ಮತದಾನ ಮುಗಿದ ನಂತರ ಮಸಿನನ್ನು ಮತ್ತೆ ಅದರ ಬಾಕ್ಸ್ಗಳಲ್ಲಿ ಹಾಕೋದ್ರ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿದ್ದೀರಿ, ತಮಗೆ ಅಭಿನಂದನೆಗಳು. ಧನ್ಯವಾದ.